ನಮ್ಮನ್ನೆಲ್ಲರ ನಾಯಕರು ನಮ್ಮನ್ನೆಲ್ಲರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಾ ಇರುವಂತಹ ನಾಡ ದೊರೆ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರು. ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರು ಇದೀಗ ಅರಸೀಕೆರೆ ನಗರದಲ್ಲಿ ಮಾನ್ಯ ಶಾಸಕರ ಶಿವಲಿಂಗೇಗೌಡ ಇದೀಗ ಅರಸೀಕೆರೆ ನಗರದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿಯ ಅಧಿಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಶಿವಲಿಂಗೇಗೌಡರಿಗೆ ಕಾಂಗ್ರೆಸ್ ಪಕ್ಷದ ಈ ವಾದ ಮುಂದೆ ಹೋಗ ದಯವಿ ಸ್ವಲ್ಪ ಜಾಗ ಬಿಟ್ಕೊಂಡ್ರಪ್ಪ ವಾದ ಮುಂದೆ ಹೋಗ ಸ್ವಲ್ಪ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನುಡಿದಂತೆ ನಡೆದ ಸರ್ಕಾರದ ಮುಖ್ಯಮಂತ್ರಿ ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸಿದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇದೀಗ ನಿನ್ನ ಅರಸೀಕೆರೆಯ ಪ್ರಮುಖ ರಸ್ತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮಗಳ ಮತಗಳನ್ನು ನೀಡುವಂತೆ ಆಚಿಸಿ ಆಗಮಿಸುತ್ತಿದ್ದಾರೆ. ನಿಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಶ್ರೀ ಶ್ರೇಯಸ್ ಆರ್ ಪಟೇಲ್ ರಾಮ್ ಶಿವಲಿಂಗೇಗೌಡರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಸೇರಿದಂತೆ ನಡೆದ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅರಸೀಕೆರೆ ಕ್ಷೇತ್ರದ ಬಿಜೆಪಿ ಅಧಿಕಾರ ಕೆಎಸ್ ಶಿವಲಿಂಗೇಗೌಡರಿಗೆ ಡಿಕೆ ಶಿವಕುಮಾರ್ ತನ್ನ ದಲಿತರಾದ ರೈತರ ಹಿತಾಶಕ್ತಿ ಸನ್ಮಾನ್ಯ ಶ್ರೀ ಕೆಎಸ್ ಶಿವಲಿಂಗೇಗೌಡರಿಗೆ ಶ್ರೀ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅರಸೀಕೆರೆ ಬಳಿ ಶ್ರೀ ಕೆಎಸ್ ಶಿವಲಿಂಗೇಗೌಡರಿಗೆ ಐದು ಬಾಕ್ಯಗಳನ್ನು ನೀಡಿದ ಏಕೈಕ ಮುಖ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ಶ್ರೀ ಶ್ರೇಯಸ್ ಎನ್ ಪಟೇಲ್ ಅವರಿಗೆ ನಿಮ್ಮಗಳ ಮತಗಳನ್ನ ಮೀಸಲಾಗಿಡಿ. ನಾನು ಮುಂದೆ ಸಾಗಬೇಕು, ದಯಮಾಡಿ ಮುಂದೆ ಮುಂದೆ ಸಾಗಬೇಕು, ಜನ ಮುಂದೆ ಮುಂದೆ ಹೋಗ್ಬೇಕು, ಮುಂದೆ 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 ದಯಮಾಡಿ ಮುಂದೆ ಮುಂದೆ ಹೋಗ್ಬೇಕು. ದಯಮಾಡಿ ಪರವಾಗಿ ತುಂಬರುದೇದ ಧನ್ಯವಾದ ತುಂಬರುದೇದ ಸ್ವಾಗತವನ್ನ ನಾನು ಈ ಸಂದರ್ಭದಲ್ಲಿ ಅವರಿಗೆ ಸಭೆಯಲ್ಲಿ ಈ ಒಂದು ವೇದಿಕೆಯಲ್ಲಿದ್ದಾರೆ ಅವರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ, ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಪಕ್ಷದ ಮತ್ತನ್ನ ಹೇಳಿ ನಾನು ವಿಧಾನಸಭೆಯಿಂದ ಹೊರಹೋಗ್ತಾ ಇದ್ದೇನೆ. ಮತ್ತೆ ಇದೇ ಶಿವಲಿಂಗೇಗೌಡ ಮತ್ತೆ ಅರಸೀಕೆರೆ ನಗರಕ್ಕೆ ಹೋಗೋದಿಲ್ಲ, ಅರಸೀಕೆರೆಗೆ ಹೋಗೋದಿಲ್ಲ, ಅರಸೀಕೆರೆಗೆ ಶಿವಲಿಂಗ ಹೊಡ್ತೇನೆ. ನಿನಗೆ 375 ಕೋಟಿ ಹಣವನ್ನ ಕೊಡ್ತೇನೆ, ನೀನು ಮಾ ಮನೆಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಅಂತ ಹೇಳಿ ಬಂದ್ರು. ಬಂದು 375 ಕೋಟಿ ಹಣವನ್ನ ಕೊಟ್ಟು ನೀರನ್ನ ಶಂಕುಸ್ಥಾಪನೆಗೆ ಅವರೇ ಬಂದ್ರು. ಅಪ್ಪನು ಇದ್ರು ಮಗನು. ಜನಪ್ರಿಯ ಶಾಸಕರಾದಂತ ಶ್ರೀ ಶಿವಲಿಂಗೇಗೌಡ ಅವರ ಕಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಆನಂದ್ ಅವರ ನಮ್ಮ ಅಭ್ಯರ್ಥಿಯ ತಾಯಿಯವರಾದಂಥ ಶ್ರೀಮತಿ ಅನುಪಮಾ ಅವರ
ಇತರ ಎಲ್ಲ ಪಕ್ಷದ ಮುಖಂಡರುಗಳೇ, ಅರಸೀಕೆರೆ ನಗರದ ಎಲ್ಲ ಆತ್ಮೀಯ ಮತ ಬಾಂಧವರೇ, ತಾಯಿಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರ ನೇತೃತ್ವದಲ್ಲಿ ರೋಡ್ ಶೋವನ್ನ ಮಾಡಿದ್ದೀವಿ. ನೀವೆಲ್ಲರೂ ಕೂಡ ರೋಡ್ ಶೋನಲ್ಲಿ ಭಾಗವಹಿಸಿ ಈ ರೋಡ್ ಶೋ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರಾಗಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ತಿಂಗಳ 26ನೇ ತಾರೀಕು, ಇನ್ನು 4 ದಿನ ಇದೆ. ಲೋಕಸಭಾ ಚುನಾವಣೆ ನಡೀತಾ ಇದೆ. ಇದು ಬಹಳ ಮಹತ್ವದ ಚುನಾವಣೆ. ಯಾಕಂತಂದ್ರೆ 10 ವರ್ಷಗಳ ಕಾಲ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ. ಈ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ. ಅವರು ಹೇಳದಂತೆ ನಡ್ಕೊಂಡಿಲ್ಲ. ಹಾಗಾಗಿ ನಿಮಗೆ ಒಂದು ಅವಕಾಶ ಬಂದಿದೆ. ಯಾರು ನುಡಿದಂತೆ ನಡೀತಾರೆ, ಯಾರು ಬಡವರ ಪರವಾಗಿರ್ತಾರೆ, ಯಾರು ಗ್ರಾಮೀಣ ಪ್ರದೇಶದ ಜನರ ಪರವಾಗಿರ್ತಾರೆ, ಯಾರು ರೈತರ ಪರವಾಗಿರ್ತಾರೆ, ಯಾರು ಮಹಿಳೆಯರ ಪರವಾಗಿರ್ತಾರೆ, ಇದನ್ನ ಗುರುತಿಸಿ ನಿಮ್ಮ ತೀರ್ಪನ್ನ 26ನೇ ತಾರೀಕು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವೆಲ್ಲ ಜ್ಞಾಪಕ ಮಾಡ್ಕೋಬೇಕು. ದೇವೇಗೌಡರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ಹೇಳಿದ್ರು, ಬಿಜೆಪಿ ಬಗ್ಗೆ, ನರೇಂದ್ರ ಮೋದಿ ಅವರ ಬಗ್ಗೆ ಏನ್ ಮಾತಾಡಿದ್ರು, ಅವತ್ತು ವಾಚಾಮಗೋಚರವಾಗಿ ಬಿಜೆಪಿಯನ್ನ ಬೈದು, ನರೇಂದ್ರ ಮೋದಿ ಅವರನ್ನ ಬೈದು, ಇವತ್ತು ನರೇಂದ್ರ ಮೋದಿ ಅವರನ್ನ ಒಪ್ಪಿಕೊಂಡಿದ್ದಾರೆ. ಎಲ್ಲಿವರೆಗೆ ಹೇಳ್ತಾರೆ ಅಂತಂದ್ರೆ, ನರೇಂದ್ರ ಮೋದಿಯವರು ನಮ್ಮ ಸಂಬಂಧ ಬಹಳ ಆತ್ಮೀಯವಾಗಿದೆ, ನರೇಂದ್ರ ಮೋದಿಯವರು ನನ್ನನ್ನು ಪ್ರೀತಿಸ್ತಾರೆ, ನನ್ನನ್ನು ಅಭಿಮಾನದಿಂದ ಕಾಣ್ತಾರೆ ಅಂತ ಇವತ್ತು ಹೇಳ್ತಾರೆ. ಮಾನ್ಯ ದೇವೇಗೌಡರೆ, ನೀವು ಜನತಾ ದಳ ಎಸ್ ಅಂತ ಹೆಸರಿಟ್ಕೊಂಡಿದ್ದೀರಿ. ಎಸ್ ಅಂದ್ರೆ ಸೆಕ್ಯುಲರ್, ಜಾತ್ಯಾತೀತ ಜನತಾ ದಳ, ಜಾತ್ಯಾತೀತ ಜನತಾ ದಳ. ನಾನು ದೇವೇಗೌಡರಿಗೆ ಸಲಹೆ ಕೊಟ್ಟೆ, ದೇವೇಗೌಡರೆ ಇನ್ನು ಮುಂದೆ ಜಾತ್ಯಾತೀತ ಜನತಾ ದಳ ಅನ್ಬೇಡಿ, ಜನತಾ ದಳ ಅಂತ ಹೆಸರಿಟ್ಕೊಳ್ಳಿ ಸಾಕು. ಯಾಕಂದ್ರೆ ನೀವು ಕೋಮುವಾದಿಗಳ ಜೊತೆ ಸೇರ್ಬಿಟ್ಟಿದ್ದೀರಿ. ಈಗ ಬಿಜೆಪಿ ಅವ್ರ ಜೊತೆ, ಕೋಮುವಾದಿಗಳ ಜೊತೆ ಸೇರ್ಕೊಂಡು ನೀವು ಕೋಮುವಾದಿಗಳಾಗ್ಬಿಟ್ಟಿದ್ದೀರಿ ಅಂತ ಹೇಳಿದಾಗ ದೇವೇಗೌಡರು ಬಹಳ ಕೆಂಡಮಂಡಲ ಆಗ್ಬಿಟ್ರು. ಕೆಂಡಮಂಡಲ ಆಗಿ ಒಂದು ಸಭೆಯಲ್ಲಿ ಹೇಳಿದ್ರು, ನಾನು ಸಿದ್ದರಾಮಯ್ಯನವರ ಗರ್ವಭಂಗ ಮಾಡದೆ ನನ್ನ ಗುರಿ, ಇದು ನನ್ನ ಶಪಥ ಅಂತೆಲ್ಲ ಹೇಳಿದ್ರು. ನಾನು ಹೇಳಿದೆ ದೇವೇಗೌಡರಿಗೆ, ದೇವೇಗೌಡ್ರೆ ನನಗೆ ಗರ್ವನೂ ಇಲ್ಲ, ನೀವು ಭಂಗ ಮಾಡಕ್ಕೂ ಆಗೋದಿಲ್ಲ ಅಂತ ಹೇಳಿದ್ರು.
ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇವೇಗೌಡರು ಅವತ್ತು ಆಡದಂತ ಮಾತುಗಳು ಇವತ್ತು ನಡ್ಕಂತಿರ್ತಕ್ಕಂತ ರೀತಿ, ಅವತ್ತು ಹೇಳಿದ್ರು ಏನಾದ್ರು ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಬಿಡ್ತೀನಿ ನಾನು ಅಂತ ಹೇಳು, ಈ ದೇಶನೇ ಬಿಟ್ಬಿಡ್ತೀನಿ ಅಂತ. ಜೊತೆಗೆ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನ್ ಆಗಿ ಹುಟ್ಟುತ್ತೀನಿ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಈ ಮಾತನ್ನ ಅಂತಂದ್ರೆ, ಬಿಜೆಪಿಯವರು ಒಂದು ಕೋಮುವಾದಿ ಪಕ್ಷ, ಕೋಮುವಾದಿ ಪಕ್ಷ, ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಜನರನ್ನು ಒಡೀತಕ್ಕಂಥ ಪಕ್ಷ, ಒಂದು ಧರ್ಮದವರು ಇನ್ನೊಂದು ಧರ್ಮದವ್ರ ಮೇಲೆ ಎತ್ತಿ ಕಟ್ಟತಕ್ಕಂಥ ಪಕ್ಷ. ಅದಕ್ಕಿಂತ ಈ ಪಕ್ಷ ಕೋಮುವಾದಿಗಳು ಇವರು ಅಂತೇಳಿ ಆ ಪಕ್ಷವನ್ನು ವಾಚಾಂಗೋಚರವಾಗಿ ಬೈತಾ ಇದ್ದಂಥ ದೇವೇಗೌಡರು. ಮೊನ್ನೆ ನೀವೆಲ್ಲ ನೋಡಿರ್ಬೇಕು ಪತ್ರಿಕೆನಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಏನಪ್ಪ ಭಾಷಣ ಮಾಡಿದ್ದಾರೆ ಅಂತಂದ್ರೆ, ನಾವು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಕರ್ನಾಟಕಕ್ಕೆ ಮತ್ತು ಇಡೀ ದೇಶಕ್ಕೆ ಖಾಲಿ ಚೆಂಬು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಖಾಲಿ ಚೆಂಬು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ದೇವೇಗೌಡರು ಅವ್ರ ವ್ಯಾಖ್ಯಾನ ಏನಪ್ಪ ಅಂತಂದ್ರೆ, ಖಾಲಿ ಚೆಂಬು ಕೊಟ್ಟಿದ್ದವರು ಮನಮೋಹನ್ ಸಿಂಗ್ ಅವರು, ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರೆ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಏನು ಸಮಸ್ಯೆನೇ ಇಲ್ಲ, ಎಲ್ಲ ಸಮೃದ್ಧಿಯಾಗಿದೆ, ಬಡವರು ಇಲ್ಲ, ಬಲ್ಲಿದ್ರು ಇಲ್ಲ, ರೈತರು ಕಷ್ಟಪಡ್ಬೇಕಾದಂತ ಅಗತ್ಯ ಇಲ್ಲ, ಆ ತರ ಎಲ್ಲ ನರೇಂದ್ರ ಮೋದಿ ಅವರು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನೋಡಿ, ನಾನು ಹೇಳಿದೆ ಇದು ಅಕ್ಷಯ ಪಾತ್ರೆ ಅಲ್ಲ, ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ನರೇಂದ್ರ ಮೋದಿ ಅವರನ್ನ ಉಗಳ್ತಾ ಇದ್ದೀರಿ, ಸ್ವಾರ್ಥಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ, ಅವರ ಕುಟುಂಬದ ರಕ್ಷಣೆಗೋಸ್ಕರ. ಇವತ್ತು ನೋಡಿ, ನಿಮ್ಮ ಹಾಸನದಲ್ಲೇ ರೇವಣ್ಣ ಎಂ ಎಲ್ ಎ, ಪ್ರಜ್ವಲ್ ರೇವಣ್ಣ ಲೋಕಸಭಾ ಸದಸ್ಯರು, ಅವನ ಇನ್ನೊಬ್ಬ ಮಗ ಎಂ ಎಲ್ ಸಿ, ಅವ್ರ ಹೆಂಡತಿ ಜಿಲ್ಲಾ ಪಂಚಾಯತಿ ಮೆಂಬರು, ಆಮೇಲೆ ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಅವರೇ, ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರವರೇ, ಎಲ್ಲ ಅವರೇ ಇಟ್ಕೊಂಡಿದಾರಲ್ಲ, ಬೇರೆಯವ್ರು ಯಾರು ಇಲ್ಲವ ಇಲ್ಲಿ ಹಾಸನದಲ್ಲಿ? ಬೇರೆಯವ್ರು ಯಾರು ಹಾಸನದಲ್ಲಿ ಇಲ್ಲವ? ಇವ್ರು ಹೇಳಿದ್ರು, ಕೊಟ್ಟರು ಮಾತನಾಡುವಾಗ ಹೇಳಿದ್ರು, ನಾನು ಈ ಸಾರಿ ನೀವು ಬೇಡ, ಹಿಂದುಳಿದವ್ರ ಜಾತಿ ಹಿಂದುಳಿದ ಜನಾಂಗದವರಿಗೆ ಎಂ ಎಲ್ ಸಿ ಕೊಡೋಣ ಅಂತ ಹೇಳಿದೆ, ಅದು ಅವ್ರಿಗೆ ತಡ್ಕೊಳ್ಳಿಕ್ಕಾಗ್ಲಿಲ್ಲ, ತಡ್ಕೊಳ್ಳಿಕ್ಕಾಗ್ಲಿಲ್ಲ, ಅದಕ್ಕೋಸ್ಕರ ಕೋಪಿಸ್ಕೊಂಡು ನನ್ನ ಮೇಲೆ ದ್ವೇಷ ಸಾಧಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ದೇವೇಗೌಡರು. ಇದು ನೂರಕ್ಕೆ ನೂರು ಸತ್ಯ. ಯಾಕಂದ್ರೆ ದೇವೇಗೌಡರಿಗೆ ಅವ್ರ ಮನೆ ಕುಟುಂಬದವ್ರು ಬಿಟ್ರೆ ಬೇರೆ ಯಾರನ್ನು ಕೂಡ ಸಹಿಸಲ್ಲ, ಯಾರನ್ನು ಕೂಡ ಸಹಿಸಲ್ಲ. ಅವರು ಅನೇಕ ಜನ ಒಕ್ಕಲಿಗ ಲೀಡರ್ಗಳನ್ನೇ ಮುಗಿಸ್ಬಿಟ್ಟಿದ್ದಾರೆ, ಬೇರೆಯವ್ರು ಮುಗಿಸೋದಿರಲಿ, ಒಕ್ಕಲಿಗ ಲೀಡರ್ಗಳನ್ನೇ ಮುಗಿಸ್ಬಿಟ್ಟಿದ್ದಾರೆ. ಸೊ ಹೀಗೆ ದೇವೇಗೌಡರು ಅವ್ರ ಕುಟುಂಬ ರಕ್ಷಣೆಗೋಸ್ಕರ ಇವತ್ತು ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಮೈತ್ರಿ ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಅವರು ಸೋತೀವಿ ಅಂತ ಭಯದಿಂದ ಬಿಜೆಪಿಯವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಆದರೂ ನಾನು ಲೋಕಸಭಾ ಈ ಹಾಸನ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಿಗೂ ಹೋಗಿದ್ದೆ. ಇಲ್ಲಿ ಜನ ಅವ್ರನ್ನ ಸೋಲಿಸ್ಲಿಕ್ಕೆ ತಯಾರಾಗ್ಬಿಟ್ಟಿದ್ದಾರೆ.
ರೇವಣ್ಣ ಎಷ್ಟೇ ಯಾಕಂತಂದ್ರೆ ಅವರು ಸೋತೀವಿ ಅಂತ ಭಯದಿಂದ ಬಿಜೆಪಿ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಆದರೂ ನಾನು ಲೋಕಸಭಾ ಈ ಹಾಸನ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಿಗೂ ಹೋಗಿದ್ದೆ. ಇಲ್ಲಿ ಜನ ಅವ್ರನ್ನ ಸೋಲಿಸ್ಲಿಕ್ಕೆ ತಯಾರಾಗ್ಬಿಟ್ಟಿದ್ದಾರೆ. ರೇವಣ್ಣ ಎಷ್ಟೇ ಕೋಟಿ ಖರ್ಚು ಮಾಡಲಿ, ಪ್ರಜ್ವಲ್ ರೇವಣ್ಣ ಎಷ್ಟೇ ಖರ್ಚು ಮಾಡಲಿ, ಗೆಲ್ತಕ್ಕಂಥದ್ದು ಶ್ರೇಯಸ್ ಪಟೇಲ್. ಶ್ರೇಯಸ್ ಪಟೇಲ್ ಹೌದಲ್ಲ, ಹೌದಲ್ಲ. ಅವರು ದುಡ್ಡು ಇವತ್ತು ನಡೆಯಲ್ಲ, ಅವರು ದುಡ್ಡು ನಡೆಯಲ್ಲ. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದ ಪಕ್ಷ. ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ನಾವು ಏನೇನು ಮಾತು ಕೊಟ್ಟಿದ್ವಿ ಎಲ್ಲನೂ ನಡೆಸಿಕೊಟ್ಟಿದ್ದೀವಿ, ಎಲ್ಲನೂ ಜಾರಿ ಕೊಟ್ಟಿದ್ದೀವಿ. ನಾವು 8 ಅಧಿಕಾರಕ್ಕೆ ಬಂದ 8 ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ಇವತ್ತು ಶಕ್ತಿ ಯೋಜನೆ ಉಚಿತವಾಗಿ ಬಸ್ನಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ತಿರುಗಾಡಬಹುದು, ವಿದ್ಯಾರ್ಥಿಗಳು ಕೂಡ ತಿರುಗಾಡಬಹುದು. ಅನ್ನಭಾಗ್ಯ 5 ಅಕ್ಕಿ ಕೊಡ್ತಿದ್ ಕಡೆ 10 ಅಕ್ಕಿ ಕೊಡ್ತೀವಿ ಅಂತಂದ್ರು, ಇನ್ನ 5 ಕೊಡ್ಲಿಕ್ಕೆ ಅಡ್ಗಾಲ್ ಹಾಕ್ಬಿಟ್ರು ಬಿಜೆಪಿಯವರು. ಅಡ್ಗಾಲ್ ಹಾಕಿದ್ರು ನರೇಂದ್ರ ಮೋದಿಯವರು, ಅಡ್ಗಾಲ್ ಹಾಕಿದ್ರು. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಫ್ರೀಯಾಗಿ ಅಕ್ಕಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಫ್ರೀಯಾಗಿ 7 ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಬಡವರು 3 ಊಟ ಮಾಡಲೇಬೇಕು, ಯಾರು ಹಸಿದು ಮಲಗಬಾರದು, ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತೇಳಿ 7 ಕೊಡ್ತಿದ್ದೆ. ಆ ಯಡಿಯೂರಪ್ಪ ಬಂದು 7 5 ಮಾಡಿಬಿಟ್ರು. ಅದಕ್ಕೆ ನಾನು ಅಸೆಂಬ್ಲಿನಲ್ಲಿ ಹೇಳಿದೆ, ಈಗಾಗಲೇ ಶಿವಲಿಂಗೇಗೌಡರು ಹೇಳಿದ್ರು ಅಸೆಂಬ್ಲಿನಲ್ಲಿ, ಯಡಿಯೂರಪ್ಪ ಅವ್ರಿಗೆ ಹೇಳಿದೆ, ಯಡಿಯೂರಪ್ಪ ಈ ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಪ್ಪ, ನೀನು ಬೇರೆ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ದುಡ್ಡು ಕಟ್ ಮಾಡು, ಇದಕ್ಕೆ ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ದುಡ್ಡು ಕೊಡು, 7 ಕೊಡ್ರಿ ಅಂತ ಹೇಳಿದೆ. ಏನ್ ಮಾಡಿದ್ರು ಕೂಡ ಯಡಿಯೂರಪ್ಪ ಒಪ್ಪಲಿಲ್ಲ. ಅದಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಮಾತು ಕೊಟ್ಟು ಚೆಕ್ ಸೈನ್ ಮಾಡೋದು, ಮನೆ ಮನೆಗೆ ಹಂಚಿದ, ನಾವು ಅಧಿಕಾರಕ್ಕೆ ಬಂದ್ರೆ 5 ಜೊತೆಗೆ ಇನ್ನೂ 5 ಕೊಡ್ತೀವಿ ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮ ಇವತ್ತು ಜಾರಿಯಾಗಿದೆ. ಮತ್ತೆ ಗೃಹ ಜ್ಯೋತಿ ಕಾರ್ಯಕ್ರಮ, ಯಾರು 200 ಯೂನಿಟ್ ಒಳಗಡೆ ಬಳಸ್ತಾರೆ ಅವರೆಲ್ಲರಿಗೂ ಕೂಡ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ, ಯಾರು ಬಿಲ್ ಕಟ್ಟಬೇಕಾಗಿಲ್ಲ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆ ಯಜಮಾನಿಗೆ 2,000 ಕೊಡ್ತಾ ಇದ್ದೀವಿ, 2,000 ತಿಂಗಳಿಗೆ ಕೊಡ್ತಾ ಇದ್ದೀವಿ. ಇಂಥ ಒಂದು ದೊಡ್ಡ ಯೋಜನೆಯನ್ನ ಇಲ್ಲಿವರೆಗೆ ಯಾವ ಪಕ್ಷನೂ ಕೂಡ ಮಾಡಿರಲಿಲ್ಲ, ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ. ಇವತ್ತು 1,18,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಯುವ ನಿಧಿ ಕಾರ್ಯಕ್ರಮವನ್ನ ಜಾರಿಗೆ ತಗೊಂಡಿದ್ದೀವಿ. ಯುವ ನಿಧಿ ಕಾರ್ಯಕ್ರಮದ ಪ್ರಕಾರ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ಇದನ್ನ ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು ಈಗ ಅವರ ಅಕೌಂಟ್ಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ. ನರೇಂದ್ರ ಮೋದಿಯವರು ನುಡಿದಂತೆ ನಡ್ಕೊಂಡಿದ್ದಾರ, 15,00,000 ತಂದು ಕೊಡ್ತೀನಿ ಎಲ್ಲರ ಅಕೌಂಟ್ಗೆ ಹಾಕ್ತೀನಿ ಅಂದ್ರು ಹಾಕಿದ್ರ
2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀರಿ ಅಂತಾದ್ರೂ ಮಾಡಿದ್ರ ಮಾಡಲಿಲ್ಲ. ರೈತರ ಆದಾಯ 2 ಪಟ್ಟು ಮಾಡ್ತೀನಿ ಅಂತಂದ್ರು ಮಾಡಿದ್ರ ಎಲ್ಲ ಆಹಾರ ಪದಾರ್ಥಗಳು ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀವಿ ಅಂದ್ರು ಮಾಡಿದ್ರ ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೀನಿ ಅಂತಂದ್ರು ಮಾಡಿದ್ರ ಮಾಡಲಿಲ್ಲ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಡಿಗೆ ಎಣ್ಣೆ, ಗೊಬ್ಬರ ಎಲ್ಲ ಬೆಲೆಗಳನ್ನು ಕೂಡ ಹೆಚ್ಚು ಮಾಡಿಬಿಟ್ರು ನರೇಂದ್ರ ಮೋದಿ ಅವರು. ಅಚ್ಚೇ ದಿನ ಈಗ ಅಂತಂದು ಬಂತ ಇವತ್ತವರಿಗೆ ಬರಲಿಲ್ಲ. ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅವರು? ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು, ದೇಶದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೆಂಬು, ಖಾಲಿ ಚೆಂಬು. ಅದಕ್ಕೆ ನಾವು ಅಡ್ವರ್ಟೈಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಖಾಲಿ ಚೆಂಬು ಕೊಟ್ಟಿದ್ದಾರೆ ಈ ದೇಶದ ಜನರಿಗೆ, ಬಡವರಿಗೆ ಅಂತೇಳಿ ಮಾಡಿದ್ದೀವಿ. ಈಗ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ನವರು ಕೂಡ ನಮ್ಮಿಂದ ಉತ್ತೇಜನವನ್ನು ಪಡೆದು ಅವರು ಕೂಡ 5 ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು ಸೈನ್ ಮಾಡಿ ಎಲ್ಲರ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ಸಾರಿ ದಿಲ್ಲಿನಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ತಿಂಗಳಿಗೆ ಒಬ್ಬ ಹೆಣ್ಮಗಳಿಗೆ 24,000 2,000 ಕೊಡ್ತೀವಿ ತಿಂಗಳಿಗೆ. ಅವರು 1 ವರ್ಷಕ್ಕೆ 1,00,000 ರೂಪಾಯಿ ಒಂದು ಲಕ್ಷ ನಮ್ದು ಸೇರಿಸಿದ್ರೆ 1 ವರ್ಷಕ್ಕೆ 1,24,000 ರೂಪಾಯಿ ಬೇಕಾ ಬೇಡ? ಬೇಕಾ ಬೇಡ? ಬೇಕು ಅನ್ನೋದಾದ್ರೆ ಶ್ರೇಯಸ್ ಪಟೇಲ್ಗೆ ನೀವೆಲ್ಲರೂ ಕೂಡ ಓಟ್ ಹಾಕ್ಬೇಕು, ಗೆಲ್ಲಿಸ್ಬೇಕು. ಶ್ರೇಯಸ್ ಪಟೇಲ್ಗೆ ಓಟ್ ಹಾಕ್ಬೇಕು. ಇವತ್ತು ಯಾವತ್ತಾದ್ರೂ ಒಂದಿನ ಕರ್ನಾಟಕದ ಬಗ್ಗೆ ಈ ಪ್ರಜ್ವಲ್ ರೇವಣ್ಣ ಮಾತಾಡಿದಾರ? ಅರಸೀಕೆರೆಗೆ ಬಂದಿದಾರ ಯಾವತ್ತಾರು? ನಿಮ್ ಕಷ್ಟ ಸುಖ ಕೇಳಿದ್ರ? ನಿಮ್ ಪರವಾಗಿ ಮಾತಾಡಿದ್ರ ದಿಲ್ಲಿನಲ್ಲಿ? ಅದ್ ಯಾಕೆ ಗೆಲ್ಲಿಸ್ಬೇಕು ಇವ್ರಿಗೆ? ಗೆಲ್ಲಿಸ್ಬಾರ್ದಲ್ವಾ? ದಯಮಾಡಿ ಈ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಸೋಲಿಸಿ ಶ್ರೇಯಸ್ ಪಟೇಲ್ ಅವರನ್ನ ಗೆಲ್ಲಿಸ್ತಕ್ಕಂಥ ತೀರ್ಮಾನವನ್ನು ನೀವು ಮಾಡಬೇಕು. ಆ ಮೂಲಕ ಸುಲಿಗೇಗೌಡರಿಗೆ ಶಕ್ತಿಯನ್ನು ತುಂಬಬೇಕು. ಸುಲಿಗೇಗೌಡರಿಗೆ ಹೇಳಿದ್ದೀನಿ ನಾನು, ಮುಂದಿನ ರೀಸಬಲ್ನಲ್ಲಿ ನಿನಗೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಇದೆ ಅಂತಕ್ಕಂಥ ಮಾತು. ಸಾರಿನೇ ಮಂತ್ರಿ ಮಾಡಕ್ ಪ್ರಯತ್ನ ಮಾಡಿದ್ದೆ, ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಮಂತ್ರಿ ಮಾಡಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ಈಗ ಚೇರ್ಮನ್ ಮಾಡಿದೀವಿ. ಮುಂದೆ ರೀಸಫಲ್ ಮಾಡುವಾಗ ಮಂತ್ರಿ ಮಾಡೇ ಮಾಡ್ತೀವಿ. ಸೊ ಅದರಿಂದ ಶಿವಲಿಂಗೇಗೌಡರು ಏನೇನಿಲ್ಲ ಹೇಳಿದ್ರು, ಅಭಿವೃದ್ಧಿ ಕೆಲಸಗಳನ್ನ ಅರಸೀಕೆರೆಗೆಲ್ಲ ಮಾಡಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆಲ್ಲಕ್ಕೂ ಕೂಡ ನಾನು ಸಹಾಯ ಮಾಡಿದ್ದೇನೆ. ಮುಂದೇನೂ ಕೂಡ ಅರಸೀಕೆರೆ ಅಭಿವೃದ್ಧಿಗೆ ಶಿವಲಿಂಗೇಗೌಡರು ಏನ್ ಲೆಟರ್ ಕೊಡ್ತಾರೆ ಆ ಎಲ್ಲ ಲೆಟರ್ಗಳನ್ನು ಕೂಡ ಮನ್ನಿಸಿ ಅಭಿವೃದ್ಧಿ ಕೆಲಸಗಳಿಗೆ ಮಂಜೂರಾತಿಯನ್ನು ಕೊಡ್ತಕ್ಕಂಥ. ಈಗ ಈ ಸಾರಿ ನಮ್ಮ ಅಭ್ಯರ್ಥಿ ಗೆಲ್ಲಿಸ್ತೀರಿ ಅಲ್ವಾ?
ಗೆಲ್ಲಿಸ್ತೀರಿ ಅಲ್ವಾ? ದಯಮಾಡಿ ಆ ಕೆಲಸ ಮಾಡಿ. ಈ ಬಾರಿ ಶ್ರೇಯಸ್ ಪಟೇಲ್, ಈ ಬಾರಿ ಶ್ರೇಯಸ್ ಪಟೇಲ್, ನೀವು ಎಲ್ರೂ ಕೂಡ ಪ್ರಜ್ವಲ್ ರೇವಣ್ಣನಿಗೆ ಮನೆ ಹೋಗಪ್ಪ ಸಾಕು ಈ ಸಾರಿ ಅಂತ ಹೇಳ್ಬೇಕು. ಹೇಳ್ತೀರಿ ಅಲ್ವಾ? ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಸಿದ್ದರಾಮಯ್ಯ, ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅವರ ಭಾಷಣ ಎಲ್ಲಾನು ಕೇಳಿದರೆ ಇಷ್ಟೊತ್ತು 3 ಗಂಟೆಯಿಂದ ಕಾದಿದರೆ ತಡವಾಗಿದ್ದಕ್ಕೆ ಕ್ಷಮಿಸಿ ಅಂತ ಹೇಳಿ ಈ ಸಭೆಯನ್ನು ಮುಕ್ತಾಂತ ಮಾಡ್ತಾ ಇದ್ದೀವಿ. ನಾವೆಲ್ಲ ಯಾವುದೇ ಆಸೆ ಆಮಿಷಗಳು ಏನೇ ಬರಲಿ ಅದನ್ನು ಬದಿಗೊತ್ತಿ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿಕೊಡ್ಬೇಕು ಅಂತ ಹೇಳಿ ನಿಮಗೆ ಮತ್ತೊಮ್ಮೆ ಕೈ ಜೋಡಿಸಿ ಸಾಷ್ಟಾಂಗ ಪ್ರಣಾಮ ಮಾಡ್ತೇನೆ. ಪೋಸ್ಟ್ ಮಾಡಿದ್ದಾರೆ ಬಟ್ ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್, ಗೌರ್ಮೆಂಟ್ ಆಫ್ ಇಂಡಿಯಾ ಪರ ಅಪಿಯರ್ ಆಗಿದ್ದಂಥವರು ಇನ್ನೊಂದು ವಾರದೊಳಗಡೆ ಇತ್ಯರ್ಥ ಮಾಡಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅದನ್ನ ಆರ್ಗ್ಯುಮೆಂಟ್ ಇಲ್ಲದೇ ಮುಂದಕ್ಕೆ ಹೋಗುತ್ತೆ ಅಷ್ಟೇ. ಇನ್ನೊಂದು ವಾರದಲ್ಲಿ ಪರಿಹಾರ ಕೊಡಿಸ್ತಕ್ಕಂಥದ್ದು, ಯಾಕೆಂದ್ರೆ ನಾವು ಹೋರಾಟ ಮಾಡಿದ್ವಲ್ಲ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ, ಅದಲ್ಲದೇನೆ ನಾನು ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ನ ಅಮಿತ್ ಶಾನ ಭೇಟಿ ಮಾಡಿ, ಕೃಷ್ಣ ಬೈರೇಗೌಡ ಮತ್ತು ಈ ಥರ ಎಲ್ಲ ಮಂತ್ರಿಗಳು, ಚಲುವರಾಯಸ್ವಾಮಿ, ಪ್ರಿಯಾಂಕ ಖರ್ಗೆ ಇವರೆಲ್ಲರೂ ಕೂಡ ಫೈಟ್ ಮಾಡಿದ್ವಲ್ಲ, ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ನಾ ಹೇಳ್ದಕ್ಕೆ ಕೇಳ್ತಾರ ಅವರು ಅಲ್ಲಪ್ಪ, ನಾ ಹೇಳ್ದಕ್ಕೆ ಕೇಳ್ತಾರ ದೇವೇಗೌಡರು, ಕುಮಾರಸ್ವಾಮಿ ಹೇಳ್ದಕ್ಕೆ ಕೇಳೋದು, ನಾ ಹೇಳ್ದಕ್ಕೆ ಕೇಳೋದು, ನಾನು ಹೇಳ್ದಕ್ಕೆ ಕೇಳಿದ್ರೆ ಅವರು ಸೆಕ್ಯುಲರ್ ಪಾರ್ಟಿ ಅಂತ ಇಟ್ಕೊಂಡಿರೋದು. ಈಗ ಸೆಕ್ಯುಲರಿಸಮ್ ಇಲ್ವಲ್ಲ, ಎಲ್ಲಿದೆ ಪ್ರಾಂತಿ ಪ್ರಧಾನಮಂತ್ರಿ? ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಅವರ ಆ ಕುರ್ಚಿಗೆ ಅವಮಾನ ಮಾಡಿದ್ದಾರೆ. ಯಡಿಯೂರಪ್ಪ ಮತ್ತೆ ದೇವೇಗೌಡರು ಒಟ್ಟಿಗೆ ಪ್ರಚಾರ ಮಾಡಿದ್ದಾರೆ ಸರ್, ರಾಜ್ಯದಲ್ಲಿ 28 ಗೆಲ್ತೀವಿ ನಾವು ಒಂದಾಗಿರ್ದ ಅದಕ್ಕೋಸ್ಕರ ಆನೆ ಬಲ ಬಂದಿದೆ ಸೋಂತೀವಿ ಅನ್ನೋ ಭಯದಿಂದ ಹಂಗೆಲ್ಲ ಮಾತಾಡ. ಕಾಂಗ್ರೆಸ್ ನ ಸೋರಿಸ್ತೀವಿ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಇಲ್ಲ ಅಂತ ಯಡಿಯೂರಪ್ಪ ಇಲ್ಲೇ ಹೇಳಿದ್ರು. 130 ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹಿಂಗೆ ಹೇಳಿದ್ರು ಯಡಿಯೂರಪ್ಪ ಅವರು, ಕಾಂಗ್ರೆಸ್ ನಾವು 136 ಗೆದ್ದಿದ್ದು. ಅಲ್ಲಪ್ಪ ಇದ್ನೇ ಇದೇ ಮಾತುಗಳನ್ನ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಹೇಳಿದ್ರು. ನಾವು ಎಷ್ಟು ಗೆದ್ದು? 136 ಗೆದ್ದು. ಅವ್ರು ಎಷ್ಟು ಗೆದ್ರು? 66 ಗೆದ್ರು. ನಡೀತಾರೆ, ಕನಿಷ್ಠ 20 ಗೆಲ್ತೀವಿ.